हलो फ्रेंड्स एल्लरिगू नमस्ते नानिवत्तु धर्मस्थळदल्लि ಧರ್ಮಸ್ಥಳದ ಶ್ರೀ ಮಂಜುನಾಥೇಶ್ವರ ಮಂಜುನಾಥ ಸ್ವಾಮಿ ಕ್ಷೇತ್ರದಲ್ಲಿದ್ದೀನಿ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಮಂಜುನಾಥ ಸ್ವಾಮಿ ಶ್ರೀ ಕ್ಷೇತ್ರ ಇಡೀ ಭಾರತದಾದ್ಯಂತ ತುಂಬ ಫೇಮಸ್ ಆಗಿರ್ತಕ್ಕಂಥ ಕ್ಷೇತ್ರ ಬಹಳ ಪುಣ್ಯ ಸ್ಥಳ ಇಂಥ ಪುಣ್ಯ ಸ್ಥಳದಲ್ಲಿ ನಿಮಗೊಂದು ಅಮೇಝಿಂಗ್ ಒಂದು ಪ್ಲೇಸ್ ಇದೆ ಅದೇ ಫಿಶ್ ಮ್ಯೂಸಿಯಂ ಅದನ್ನು ನೀವು ನೋಡಬೇಕು ಕಣ್ಣು ತುಂಬಿಸ್ಕೋಬೇಕು ಇಡೀ ವಿಶ್ವದಲ್ಲಿರ್ತಕ್ಕಂಥ ಎಸ್ಪೆಷಲಿ ಇನ್ಕ್ಲೂಡಿಂಗ್ ಸೌತ್ ಅಮೇರಿಕಾದಲ್ಲಿರ್ತಕ್ಕಂಥ ಅಮೆಝಾನ್ ರಿವರಲ್ಲಿರ್ತಕ್ಕಂಥ ಸಾಕಷ್ಟು ಫಿಶ್ಗಳು ಅವುಗಳನ್ನ ನೋಡಲು ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಫಿಶ್ಗಳು ಇಲ್ಲಿ ಅವೈಲೇಬಲ್ ಇದ್ದಾವೆ ಅದನ್ನು ನಮ್ಮ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಅದರ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದಾರೆ ಅತ್ಯದ್ಭುತವಾದಂಥ ಪ್ಲೇಸು ಲಕ್ಷಾಂತರ ಜನ ಪ್ರೇಕ್ಷಕರು ವೀಕ್ಷಕರು ಭಕ್ತಾದಿಗಳು ಇಲ್ಲಿಗೆ ವಿಸಿಟ್ ಮಾಡ್ತಾರೆ ಅಂಥ ಪ್ಲೇಸಿಗೆ ನಾನು ನಿಮಗೆ ಕರ್ಕೊಂಡೋಗ್ತಾ ಇದ್ದೀನಿ ಬನ್ನಿ ನೋಡಿ ಎಂಜಾಯ್ ಮಾಡಿ ಬನ್ನಿ ಫ್ರೆಂಡ್ಸ್ ಈಗ ನಿಮಗೆ ಕಾಣಿಸ್ತಾ ಇದೆ ಅತ್ಯದ್ಭುತವಾದಂಥ ವಿಶೇಷವಾಗಿರ್ತಕ್ಕಂಥ ಫಿಶ್ಗಳು ನಮ್ಮ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಪೂಜ್ಯರು ಇಂಥ ಒಂದು ಅದ್ಭುತವಾದಂಥ ಒಂದು ಫಿಶ್ ಅಕ್ವೇರಿಯಮ್ನ ಫಿಶ್ ಮ್ಯೂಸಿಯಂನ ಮಾಡಿದ್ದಾರೆ ಈ ಒಂದು ಶ್ರೀ ಕ್ಷೇತ್ರದಲ್ಲಿ ನಿಮಗೆ ಮೊದಲು ನಾನು ತೋರಿಸ್ತಾ ಇರತಕ್ಕಂಥ ಫಿಶ್ ಪ್ಯಾರೋಟ್ ಫಿಶ್ ನೀವು ನೋಡ್ತಾ ಇರ್ಬೋದು ಪ್ಯಾರೋಟ್ ಫಿಶ್ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಕಲರ್ನ ಇಟ್ಕೊಂಡು ಎಷ್ಟು ಮುದ್ದಾಗಿರ್ತಕ್ಕಂಥ ಫಿಶ್ಗಳಿವು ಇದು ಪ್ಯಾರೋಟ್ ಫಿಶ್ ಅಂತೇಳಿ ಇವುಗಳನ್ನ ಬ್ಲಡ್ ರೆಡ್ ಪ್ಯಾರೋಟ್ ಅಂತ ಕೂಡ ಕರೀತಾರೆ ಸೊ ಅಂಥ ಒಂದು ಅದ್ಭುತವಾದಂಥ ಫಿಶ್ ಅದರ ಪಕ್ಕದಲ್ಲಿ ನೀವು ಬಂದರೆ ನಿಮಗೆ ಇನ್ನೂ ಅದ್ಭುತವಾದಂಥ ವಿಶೇಷವಾಗಿರ್ತಕ್ಕಂಥ ಆಸ್ಕರ್ ಫಿಶ್ಗಳನ್ನು ನೀವು ಕಾಣ್ಬೋದು ಸೊ ಇದು ಆಸ್ಕರ್ ಫಿಶ್ ಅಂಥೇಳಿ ಇದರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೂಡ ಅಲ್ಲಲ್ಲಿ ಅಲ್ಲಲ್ಲಿ ಆ ಒಂದು ಅಕ್ವೇರಿಯಂನ ಕೆಳಗಡೆ ನಮಗೆ ಇನ್ಫಾರ್ಮೇಷನ್ ಕೂಡ ಹಾಕಿದ್ದಾರೆ ಸೊ ನೆಕ್ಸ್ಟ್ ನಿಮಗೆ ಆಮೇಲೆ ಪಕ್ಕದಲ್ಲಿ ನೀವು ತುಂಬ ಇಂಪಾರ್ಟೆಂಟಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಡೋಂಟ್ ಟಚ್ ದ ಗ್ಲಾಸ್ ಅಂತ ದಯಮಾಡಿ ಎಲ್ರಿಗೂ ನಾವು ಕೇಳ್ಕೊಳ್ತೀವಿ ಇಲ್ಲಿ ಬಂದಂಥ ವೀಕ್ಷಕರು ಯಾರೂ ಕೂಡ ಗಾಜನ್ನು ಮುಟ್ಟಬಾರ್ದು ದೂರದಿಂದ ನೀವು ಆ ಒಂದು ಫಿಶ್ಗಳನ್ನು ನೋಡಿ ಎಂಜಾಯ್ ಮಾಡಿ ಖುಷಿ ಪಡಬೇಕು ಆದರೆ ಯಾವುದೇ ಕಾರಣಕ್ಕೂ ಗಾಜನ್ನು ಮುಟ್ಟಬಾರ್ದು ಅಂತೇಳಿ ಕೇಳ್ಕೊಳ್ತಿದ್ದೀವಿ ಈಗ ನೀವು ನೋಡ್ತಾ ಇದ್ದೀರಿ ಬ್ಲ್ಯಾಕ್ ಪೋಸ್ಟ ಅದ್ಭುತವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಫಿಶ್ ನಿಮಗೆಲ್ಲೂ ಕೂಡ ಇವು ನೋಡಲಿಕ್ಕೆ ಸಿಗೋದಿಲ್ಲ ಅಂಥ ವಿಶೇಷವಾಗಿರ್ತಕ್ಕಂಥ ಫಿಶ್ ನೋಡಿ ನೀವು ಕಣ್ ತುಂಬಿಕೊಳ್ಬೇಕು ಬಹಳ ಆ್ಯಕ್ಟಿವ್ ಆಗಿರ್ತಕ್ಕಂಥ ಫಿಶ್ಗಳಿವು ಬ್ಲ್ಯಾಕ್ ಪೋಸ್ಟ ಅದನ್ನು ಬ್ಲ್ಯಾಕ್ ಗೋಸ್ಟ್ ಅಂತ ಕೂಡ ಕರೀತಾರೆ ಬ್ಲ್ಯಾಕ್ ಗೋಸ್ಟ್ ಸೊ ನೋಡಲಿಕ್ಕೆ ಕೂಡ ಅಷ್ಟೇ ಭಯಾನಕವಾಗಿ ಕೂಡ ಆ ಫಿಶ್ಗಳಿರ್ತವೆ ಈಗ ನಿಮಗೆ ಕಾಣಿಸ್ತಾ ಇರೋದು ಒಂದು ತುಂಬ ವೈಟ್ ಇರ್ತಕ್ಕಂಥ ಕ್ಲಿಯರ್ ಕ್ರಿಸ್ಟಲ್ ವೈಟ್ ಇದೆ ಸೊ ಇದರ ಹೆಸರು ಶಾರ್ಕ್ ಅಂತ ಕಾಮನ್ ನೇಮ್ ಇದು ಟ್ಯಾಂಗಾಸಿಯಾ ನೊಡಾನ್ ಹೈ ಫೋಫ್ಥಾಲ್ಮಸ್ ಅಂತ ಇದು ಹಿಪಾಪ್ಥಾಲ್ಮಸ್ ಅಂತ ಬಟ್ ಇದನ್ನು ಕಾಮನ್ ನೇಮ್ ಆಗಿ ಶಾರ್ಕ್ ಅಂತ ಒಂದು ಫಿಶನ್ನ ಐಡೆಂಟಿಫೈ ಮಾಡ್ತಾರೆ ಅತ್ಯದ್ಭುತವಾಗಿರ್ತಕ್ಕಂಥ ಫಿಶ್ ಇದನ್ನು ಒಂದ್ಸಲಾದರೂ ಲೈಫಲ್ಲಿ ನೋಡಲೇಬೇಕಾಗಿರ್ತಕ್ಕಂಥ ಫಿಶ್ ಮತ್ತು ಸ್ಥಳ ಸೊ ಈಗ ನೆಕ್ಸ್ಟ್ ನಿಮಗೆ ಸಿಗೋದು ಲೇಕ್ ಮಲಾವಿ ಸಿಕ್ಲಿಡ್ಸ್ ಅಂತೇಳಿ ವೆರಿ ಬ್ಯೂಟಿಫುಲ್ ಸ್ಮಾಲ್ ಫಿಶ್ ಇವೆಲ್ಲ ಬಟ್ ಅಲ್ಲಲ್ಲಲ್ಲಿ ಅದರ ಮೇಲೆ ಇರ್ತಕ್ಕಂಥ ಕಲರ್ಸ್ಗಳನ್ನು ನೋಡಿ ಯಾವ ಮನುಷ್ಯನ ಕೈಲಿ ಇದು ಸಾಧ್ಯ ಇಲ್ಲ ನೇಚರ್ ಇಟ್ ಸೆಲ್ಫ್ ಫೀಲ್ಸ್ ಅಮೇಝಿಂಗ್ ಅಬೌಟ್ ದೀಸ್ ಕಲರ್ಸ್ ಆ್ಯಂಡ್ ನೇಚರ್ ಆಫ್ ಫಿಶ್ ಅಂಥ ಒಂದು ಅದ್ಭುತವಾದಂಥ ಫಿಶ್ಶು ಅವುಗಳನ್ನು ನಮಗೆ ಕಣ್ ತುಂಬಿಸ್ಕೊಳ್ಳೋದಕ್ಕೆ ನಮ್ಮ ಶ್ರೀಕ್ಷೇತ್ರ ಧರ್ಮಸ್ಥಳ ಆಡಳಿತ ಮಂಡಳಿ ನಮಗೆ ಅನುಕೂಲ ಮಾಡಿಕೊಟ್ಟಿದೆ ಡಾಕ್ಟರ್ ವೀರೇಂದ್ರ ಹೆಗಡೆಯವರಿಗೆ ಪೂಜ್ಯರಿಗೆ ಧನ್ಯವಾದಗಳು ನಮನಗಳನ್ನು ನಾವು ಸಲ್ಲಿಸೋದಕ್ಕೆ ಇಷ್ಟಪಡ್ತೀವಿ ಇಂಥ ಅದ್ಭುತ ಲೋಕಕ್ಕೆ ನಮಗೆಲ್ಲರನ್ನೂ ಕೂಡ ಕರ್ಕೊಂಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ನೀವು ನೋಡ್ತಾ ಇರೋದು ಏಂಜಲ್ ಫಿಶ್ ಸೊ ಏಂಜಲ್ ಅಂದ ತಕ್ಷಣ ನಿಮ್ಮ ಮೈಂಡಿಗೆ ಒಂದು ಡ್ರೀಮ್ ನಿಮಗೆ ಬರುತ್ತೆ ಆ ಒಂದು ಡ್ರೀಮ್ ಥರನೇ ಆ ಡ್ರೀಮ್ಗಿಂತ ಅದ್ಭುತವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಇದು ಫಿಶ್ ಇದು ಏಂಜಲ್ ಫಿಶ್ ಇದು ಎಸ್ಪೆಷಲಿ ನಿಮಗೆ ಅಮೆಝಾನ್ ರಿವರಲ್ಲಿ ಕಾಣಿಸುತ್ತೆ ಇದು ಸೌತ್ ಅಮೇರಿಕಾದಲ್ಲಿ ನಿಮಗೆ ಈ ಥರದ ಫಿಶ್ಗಳು ಸಿಗುತ್ತೆ ಹಾಗೆಯೇ ನೀವು ನೆಕ್ಸ್ಟು ಮುಂದಕ್ಕೆ ಬಂದರೆ ಗ್ರೀನ್ ಟೆಕ್ಸಾಸ್ ಅಂತ ಗ್ರೀನ್ ಟೆಕ್ಸಾಸ್ ಅಂತ ಅನ್ನೋ ಹೆಸರಲ್ಲಿ ಕರೆಯುವಂಥ ಮೀನುಗಳಿವು ಎಷ್ಟು ವಿಶೇಷವಾಗಿದೆ ಅಂತ ಹೇಳಿದ್ರೆ ನೀವು ಹತ್ತಿರದಿಂದ ನೀವು ಕಣ್ಣು ತುಂಬಿಕೊಂಡ್ರೆ ನೀವು ಖಂಡಿತ ಲೈಫಲ್ಲಿ ಮರೆಯೋದಿಲ್ಲ ಅಂತ ನನ್ನ ಭಾವನೆ ಎಲ್ಲ ಕೆಳಗಡೆ ಪೆಬಲ್ಸನ್ನು ಹಾಕಿ ಆಮೇಲೆ ಸುಮ್ಮನೆ ಈ ಫಿಶ್ಗಳಿಗೆ ಪೆಬಲ್ಸ್ಗಳನ್ನು ಹಾಕಿಲ್ಲ ತುಂಬ ಎಕ್ಸ್ಪರ್ಟ್ಸ್ಗಳು ಇದರ ಫಿಶ್ ಫಿಶ್ ವರ್ಲ್ಡ್ ಬಗ್ಗೆನೇ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಏನಿದ್ದಾರೆ ಸ್ಟಡಿ ಮಾಡಿರ್ತಕ್ಕಂಥವ್ರು ಏನಿದ್ದಾರೆ ಅವ್ರುಗಳ ಒಂದು ಹೆಲ್ಪಿಂದ ಅವ್ರುಗಳ ಒಂದು ಮಾರ್ಗದರ್ಶನದಲ್ಲಿ ಅವರ ಸ್ಟಡಿ ಏನು ಹೇಳಿದ್ದಾರೆ ಯಾವ ನೇಚರ್ ಆಫ್ ಎನ್ವೈರನ್ಮೆಂಟಲ್ಲಿ ಈ ಫಿಶ್ಗಳು ಬದುಕ್ತವೆ ಅವಕ್ಕೆ ಏನೆಲ್ಲ ಇರಬೇಕು ಅವೆಲ್ಲವನ್ನು ಸ್ಟಡಿ ಮಾಡಿ ಇದನ್ನು ಅಸೆಂಬಲ್ ಮಾಡಿರ್ತಕ್ಕಂಥದ್ದು ಆ ಒಂದು ವ್ಯವಸ್ಥೆಯನ್ನು ಅದ್ಭುತವಾಗಿ ಮಾಡಿದ್ದಾರೆ ನೆಕ್ಸ್ಟ್ ನಿಮ್ಗೆ ಬಂದರೆ ಮಾಸ್ಕರ ಬಾರ್ಬ ಅಂತ ಅಥವಾ ಮಸ್ಕರ ಬಾರ್ಬ್ ಅನ್ನುವಂಥ ಫಿಶ್ ಇದು ತುಂಬ ಚಿಕ್ಕ ಸೈಜ್ ಇರುತ್ತೆ ಬಟ್ ಬ್ಯೂಟಿಫುಲ್ ಆ್ಯಂಡ್ ಆ್ಯಕ್ಟಿವ್ ಫಿಶ್
ಫ್ರೆಂಡ್ಸ್, ಈಗ ನೀವು ಇಲ್ಲಿವರೆಗೂ ವಿಶೇಷವಾಗಿರ್ತಕ್ಕಂಥ ಚಿಕ್ಕ ಚಿಕ್ಕ ಮೀನುಗಳನ್ನು ಸ್ವಲ್ಪ ಮೀಡಿಯಂ ಸೈಜ್ ಮೀನುಗಳನ್ನ ನೋಡಿದ್ರಿ. ಈಗ ನಿಮಗೆ ಕಿಯೋ ಕಾರ್ಪ್ ಅಂತ ವಿಶೇಷವಾಗಿರ್ತಕ್ಕಂಥ ದೊಡ್ಡ ದೊಡ್ಡ ಮೀನುಗಳು ಸಿಗ್ತವೆ. ಇವುಗಳು ಎಲ್ಲೂ ಕೂಡ ಸಾಮಾನ್ಯವಾಗಿ ನಿಮಗೆ ನೋಡಲಿಕ್ಕೆ ಸಿಗೋದಿಲ್ಲ ಅಂಥ ಒಂದು ಫಿಶ್ಗಳು. ಇವು ಎಷ್ಟು ಸುಂದರವಾಗಿದೆ ಅದರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೂಡ ಹಾಕಿದಾಗ ನೀವು ನಿಧಾನವಾಗಿ ಅವುಗಳನ್ನು ನೀವು ಡೈರೆಕ್ಟಾಗಿ ಭೇಟಿ ಮಾಡಿದಾಗ ನೋಡ್ಬೋದು ಅಷ್ಟು ಸುಂದರವಾಗಿರ್ತಕ್ಕಂಥ. ಹಾಗೆ ನಿಮಗೆ ತುಂಬ ವಿಶೇಷ ಏನು ಅಂದರೆ, ನೀವುಗಳ ಹತ್ತಿರ ಬಂದಾಗ ಅದ್ರ ಗಾಜನ್ನು ಮುಟ್ಟಬಾರ್ದು, ಆದರೆ ಅವುಗಳೇ ನಿಮ್ಮನ್ನು ಬಂದು ಸ್ವಾಗತ ಕೊಡ್ತವೆ. ಅಂಥ ಒಂದು ಅದ್ಭುತವಾದಂಥ ಒಂದು ವೀಕ್ಷಣೆ ನಿಮಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಸೊ ಇವರಿಂದನಲ್ಲ ಇವನು ವಿಶೇಷವಾಗಿರ್ತಕ್ಕಂಥವೇನು, ಭಾಳ ಡೇರಿಂಗ್ ಫಿಶ್ ಇದು. ಸೊ ಹತ್ತಿರದಲ್ಲಿ ನಿಮಗೆ ಹತ್ತಿರದಲ್ಲಿ ಬರುತ್ತೆ, ಅದು ಮಾತಾಡಿಸ್ಲಿಕ್ಕೆ ಬರುತ್ತೆ. ಸೊ ಅಂಥ ಒಂದು ಅದ್ಭುತವಾದ ಫಿಶ್ ಇವನು ಕೂಡ ಅಷ್ಟೇ, ವೆರಿ ವೆರಿ ಡೇರಿಂಗ್ ಫಿಶ್. ಸೊ ಇವುಗಳನ್ನ ಡೇರಿಂಗ್ ಫಿಶ್ ಅಂತಲೇ ಕರಿಬೋದು. ಇಲ್ಲಿ ನೋಡಿ, ಇದು ಬ್ಲ್ಯಾಕ್ ಫಿಶ್, ತುಂಬ ವಿಶೇಷವಾಗಿರ್ತಕ್ಕಂಥ ಫಿಶ್. ಸೊ ಒಂದೊಂದು ಫಿಶ್ ಕೂಡ ವಿಶೇಷವಾದಂಥ ರೀತಿಯಲ್ಲಿ ಆ ದೇವರ ಸೃಷ್ಟಿಗೆ ನಾವು ನಮನಗಳನ್ನು ಸಲ್ಲಿಸಬೇಕು ಅಂತ ಫೀಲ್ ಆಗುತ್ತೆ. ಅಂಥ ಒಂದು ಗ್ರೇಟ್ ನೇಚರ್, ಈ ಇಂಥ ವಿಚಾರಗಳಲ್ಲೇ ನೇಚರ್ನ ಗ್ರೇಟ್ ಅಂತ ನಮಗೆ ಕರಿಬೇಕು ಅಂತ ಅನಿಸುತ್ತೆ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ನಿಮಗೆ ಬಂದರೆ ವೆರಿ ಲಾಂಗ್ ಫಿಶ್, ಇದು ತುಂಬ ಉದ್ದನೆಯ ಫಿಶ್ಶು, ಒಂದು ಕ್ರೊಕೊಡೈಲ್ ಶೇಪಲ್ಲಿ ಇರ್ತಕ್ಕಂಥ ಫಿಶ್ ಇದು. ಸೊ ಇದರ ಹೆಸರು ಸಿಲ್ವರ್ ಎರೋವನ ಅಂತ, ಸಿಲ್ವರ್ ಎರೋವನ ಅನ್ನುವಂಥ ಫಿಶ್. ವೆರಿ ಲಾಂಗ್ ಫಿಶ್, ಅದ್ರ ಜೊತೆಗೆ ಬ್ಲ್ಯಾಕ್ ಎರೋವನ ಫಿಶ್ ಕೂಡ ಇದೆ. ಸೊ ತುಂಬ ಉದ್ದನೆಯ ದಪ್ಪ ಸೈಜಲ್ಲಿ ಇರ್ತಕ್ಕಂಥ ಫಿಶ್ ಇದು, ಆ್ಯಂಡ್ ಇವನ್ ಡೇಂಜರಸ್ ಆಲ್ಸೋ. ಸೊ ಹಾಗೆಯೇ ನೀವು ನೆಕ್ಸ್ಟು ಮುಂದೆ ಬಂದು ನೋಡಿ, ಚಿಕ್ಕ ಚಿಕ್ಕ ಮರಿಗಳನ್ನು ಕೂಡ ಅವು ಹಾಕಿದೆ. ನೆಕ್ಸ್ಟ್ ನಿಮಗೆ ಬಂದರೆ ರೆಡ್ ಟೈಲ್ ಕ್ಯಾಟ್ ಫಿಶ್ ಅಂತ, ನಿಮಗೆ ನೆನಪಿರಲಿ, ಇದು ಅಮೆಝಾನ್ ಫಾರೆಸ್ಟಲ್ಲಿ, ಅಮೆಝಾನ್ ರಿವರಲ್ಲಿ ಸಿಗೋಂಥ ವೆರಿ ಡೇಂಜರಸ್ ಫಿಶ್ ಇದು, ಕ್ಯಾಟ್ ಫಿಶ್ ಅಂತ. ಇಟ್ಸ್ ವೆರಿ ವೆರಿ ಡೇಂಜರಸ್ ಟು ಈಟ್ ಆಲ್ಸೋ. ಸೊ ಎಂಥ ಒಂದು ಫಿಶ್ ಇದು, ಕ್ಯಾಟ್ ಫಿಶ್. ಸೊ ಅದನ್ನು ನೀವು ಕಣ್ ತುಂಬಿಕೊಳ್ಳಿ ನೋಡಿ, ಹೇಗೆ ನಿಮಗೆ ಸ್ವಾಗತ ಕೋರ್ತಾ ಇದೆ, ನಿಮ್ಮನ್ನು ಮಾತಾಡಿಸ್ಲಿಕ್ಕೆ ಬರ್ತಾ ಇದೆ. ಸೊ ಯು ಕ್ಯಾನ್ ಆಲ್ಸೋ ಸ್ಪೀಕ್ ಟು ದಿಸ್ ಕ್ಯಾಟ್ ಫಿಶ್, ಕಮ್ಯುನಿಕೇಟ್ ಮಾಡ್ಬೋದು ನೀವು, ಅಷ್ಟು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಫಿಶ್. ಈಗ ನಿಮಗೆ ಹಾಗೆಯೇ ಸುತ್ತ ಬಂದರೆ ನಿಮಗೆ ಚಿಕ್ಕ ಚಿಕ್ಕ ಮರಿಗಳನ್ನು ಕೂಡ ನಿಮಗೆ ಕಾಣಸಿಗುತ್ತೆ, ಅದನ್ನೆಲ್ಲ ನೀವು ಕಣ್ ತುಂಬಿಸ್ಕೊಳ್ಬೋದು. ಸೊ ಧರ್ಮಸ್ಥಳ ಈಸ್ ಎ ವೆರಿ ಪಾಪ್ಯುಲರ್ ಪ್ಲೇಸ್ ಆಫ್ ಡಿವೋಷನ್, ಇಟ್ ಈಸ್ ಇನ್ ಕರ್ನಾಟಕ. ಸೊ ಇಫ್ ಎನಿಬಡಿ ಈಸ್ ವಾಚಿಂಗ್ ಫ್ರಮ್ ಯುನೋ ಅಕ್ರಾಸ್ ಕರ್ನಾಟಕ ಆರ್ ಔಟ್ಸೈಡ್ ಕರ್ನಾಟಕ, ಪ್ಲೀಸ್ ವಿಸಿಟ್ ಅವರ್ ಕರ್ನಾಟಕ ಧರ್ಮಸ್ಥಳ ಪ್ಲೇಸ್ ಆ್ಯಂಡ್ ಎಂಜಾಯ್ ಆಲ್ ದೀಸ್ ಯುನೋ ಬ್ಯೂಟಿಫುಲ್ ಪ್ಲೇಸಸ್ ಅಲಾಂಗ್ ವಿತ್ ಡಿವೋಷನ್ ಪ್ಲೇಸ್. ಸೊ ಇಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಮೀನುಗಳು ಕೆಳಗಡೆ ನಿಮಗೆ ಸಿಗುತ್ತೆ. ಉದ್ದನೆಯ ಒಂದು ಫಿಶ್, ವೆರಿ ವೆರಿ ಸ್ಪೆಷಲ್ ಫಿಶ್ ನಿಮಗೆ ಸಿಗುತ್ತೆ. ಇಲ್ಲಿ ಎಲ್ಲ ಮಿಕ್ಸ್ ಇರ್ತಕ್ಕಂಥ ಫಿಶ್ಗಳು ಇದೆ, ಇಟ್ಸ್ ಲೈಕ್ ಎ ಸ್ಮಾಲ್ ಪಾಂಡ್. ಸೊ ಇಲ್ಲಿ ನೋಡಿ, ಇದು ಸ್ಟ್ಯಾಚ್ಯೂ ಆಗಿದೆ, ಇದರ ಸ್ಟ್ರಕ್ಚರ್. ಸೊ ಈ ಒಂದು ಸ್ಟ್ರಕ್ಚರಲ್ಲಿ ಮಿಕ್ಸ್ಡ್ ಮೀನುಗಳನ್ನ ಇಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್, ವೆಲ್ಕಮ್ ಅಗೇನ್. ಸೊ ಇಲ್ಲಿವರೆಗೂ ನೀವು ವಿಶೇಷವಾಗಿರ್ತಕ್ಕಂಥ ಫಿಶ್ಗಳನ್ನ, ಡಿಫ್ರೆಂಟ್ ನಾನು ಲೈಫ್ ಇರ್ತಕ್ಕಂಥ ಫಿಶ್ಗಳನ್ನ ನೀವು ನೋಡ್ಕೊಂಬಂದ್ರೆ, ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಫ್ಲವರ್ ಹಾರ್ನ್ ಫಿಶ್ ಅಂತ. ಫ್ಲವರ್ ಹಾರ್ನ್ ಫಿಶ್ ವೆರಿ ವೆರಿ ಸ್ಪೆಷಲ್ ಆಗಿರ್ತಕ್ಕಂಥ, ಡಿಫ್ರೆಂಟ್ಲಿ ಕ್ರಿಯೇಟೆಡ್ ಫಿಶ್ ಇದು. ಸೂಪರ್ ಆಗಿದೆ, ಇದನ್ನು ಎಷ್ಟು ಸಲ ನೋಡೋದು ಅಂತ ಅನಿಸುತ್ತೆ. ಫ್ಲವರ್ ಹಾರ್ನ್ ಫಿಶ್ ಅಂತ, ಇದನ್ನು ನೀವು ಬಂದು ಕಣ್ ತುಂಬಿಸ್ಕೊಳ್ಬೇಕು, ವಿಸಿಟ್ ಮಾಡಿ ನೋಡಬೇಕು. ಆ್ಯಂಡ್ ನೆಕ್ಸ್ಟ್ ನಿಮಗೆ ಗೌರಾಮಿ ಅಥವಾ ಗುರಾಮಿ ಫಿಶ್ ಅಂತ, ಇದು ಇಟ್ಸ್ ಫ್ರಮ್ ಬರ್ಮಾ. ಬರ್ಮಾ ದೇಶದಲ್ಲಿ ಬೃಹದಾಕಾರದಲ್ಲಿ ಇರ್ತಕ್ಕಂಥ ಮೀನು ಇದು, ದೊಡ್ಡ ಗಾತ್ರದಲ್ಲಿ ಬೆಳೆಯೋ ಜಾತಿಯ ಮೀನಾಗಿರುತ್ತೆ. ಮೃದು ಸ್ವಭಾವ, ಇಟ್ಸ್ ವೆರಿ ವೆರಿ ಏನೋ ಮೈಲ್ಡ್ ಆಗಿರ್ತಕ್ಕಂಥ
ಒಂದು ಫಿಶ್ ಇದು ಗೌರಾಮಿ ಫಿಶ್ ಅಥವಾ ಗುರಾಮಿ ಫಿಶ್ ಅಂತ ನೆಕ್ಸ್ಟ್ ನಿಮಗೆ ಚಿಕ್ಕ ಚಿಕ್ಕ ಟಿನ್ ಫಾಯಿಲ್ ಬಾರ್ಬ್ ಅಂತ ಟಿನ್ ಫಾಯಿಲ್ ಬಾರ್ಬ್ ಅನ್ನುವಂಥ ಫಿಶ್ ಇದು ಸ್ಮಾಲ್ ಫಿಶ್ ಬಟ್ ವೆರಿ ಕಲರ್ಫುಲ್ ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿರ್ತಕ್ಕಂಥ ಫಿಶ್ ಇದು ಹಾಗೆಯೇ ನೀವು ಅಲ್ಲಿಂದ ಮುಂದೆ ಬಂದರೆ ಜೈಂಟ್ ಗೌರಾಮಿ ಅನ್ನುವಂಥ ಫಿಶ್ ಬರುತ್ತೆ ಇದು ಇಟ್ಸ್ ವೆರಿ ಬಿಗ್ ಜೈಂಟ್ ಅಂದ್ರೆ ಇಟ್ಸ್ ವೆರಿ ಬಿಗ್ ಅಂತ ಸೊ ಅಂಥ ಒಂದು ಫಿಶನ್ನು ನೀವು ಕಾಣ್ಬೋದು ಜೊತೆಗೆ ಬೇರೆ ಬೇರೆ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಫಿಶ್ಗಳು ಬೇರೆ ಬೇರೆ ಜಾತಿಗೆ ಸೇರಿದಂಥ ಫಿಶ್ಗಳು ಕೂಡ ಅಲ್ಲಿ ಕಾಣಸಿಗುತ್ತೆ ಸೊ ಅದರ ನೇಚರ್ ಆಫ್ ಲಿವಿಂಗನ್ನು ಸ್ಟಡಿ ಮಾಡಿ ಬೇರೆ ಬೇರೆ ಫಿಶ್ಗಳನ್ನು ಯಾವ ಫಿಶ್ಗಳ ಜೊತೆ ಹೊಂದ್ಕೊಳ್ತವೆ ಅಂಥ ಫಿಶ್ಗಳನ್ನು ಜೊತೆಯಲ್ಲಿ ಬಿಡಲಾಗಿದೆ ನೆಕ್ಸ್ಟ್ ನಿಮಗೆ ಪಿರಾನಾ ಸೊ ಈ ಪಿರಾನಾ ಬಗ್ಗೆ ನಿಮಗೆ ಹೇಳಲೇಬೇಕು ದಿಸ್ ಪಿರಾನಾ ಈಸ್ ವೆರಿ ವೆರಿ ಡೇಂಜರಸ್ ಇದು ಸೌತ್ ಅಮೇರಿಕಾದಲ್ಲಿ ನಮಗೆ ಕಾಣಸಿಗುತ್ತೆ ವೆರಿ ಡೇಂಜರಸ್ ಫಿಶ್ ಇದಕ್ಕೆ ಎಷ್ಟು ಎಬಿಲಿಟಿ ಇರುತ್ತೆ ಅಂತ ಹೇಳಿದ್ರೆ ಕೇವಲ ಒಂದು 60 ಸೆಕೆಂಡ್ಸಲ್ಲಿ 60 to 100 ಸೆಕೆಂಡ್ಸಲ್ಲಿ ಒಬ್ಬ ಮನುಷ್ಯನನ್ನೇ ಕೊಂದಾಕುವಂಥ ಕೆಪಾಸಿಟಿ ಇರುವಂಥ ಫಿಶ್ಗಳಿದ್ದು ಪಿರಾನಾಸ್ ಅಂತ ಇವು ಯಾವಾಗಲೂ ಕೂಡ ಒಟ್ಟಿಗೆ ಗ್ರೂಪಲ್ಲಿ ಅಟ್ಯಾಕ್ ಮಾಡ್ತವೆ ಸೊ ವೂಂಡ್ ಎಸ್ಪೆಷಲಿ ವೂಂಡ್ ಇರತಕ್ಕಂಥ ಮನುಷ್ಯ ಏನಾದರೂ ಎಂಟ್ರಿ ಕೊಟ್ಟರೆ ಆ ಸ್ಮೆಲ್ಗೆ ಅವುಗಳು ಅವ್ರ ಮೇಲೆ ಅಟ್ಯಾಕ್ ಮಾಡುತ್ತೆ ಕೇವಲ ಕೆಲವೇ ಕ್ಷಣಗಳಲ್ಲಿ ಈವನ್ ಡೆಡ್ಲಿ ಸ್ನೇಕ್ಗಿಂತ ಇವು ತುಂಬ ಡೇಂಜರಸ್ ಅನ್ನೋದು ವಿಜ್ಞಾನಿಗಳ ಮತ್ತು ಬಯಾಲಜಿಸ್ಟ್ಗಳ ಒಂದು ಆರ್ಗ್ಯುಮೆಂಟ್ ಆ್ಯಂಡ್ ನಿಮಗೆ ನೆಕ್ಸ್ಟ್ ಬಂದರೆ ಗೋಲ್ಡ್ ಫಿಶ್ ಅಂತ ಇದಂತೂ ಮಕ್ಕಳಿಗೆ ಎಷ್ಟು ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ಸ್ಮಾಲ್ ಚಿಲ್ಡ್ರನ್ ಲೈಕ್ ದೀಸ್ ಗೋಲ್ಡ್ ಫಿಶ್ ಲೈಕ್ ಎನಿಥಿಂಗ್ ತುಂಬ ಇಷ್ಟಪಡ್ತವೆ ನೀವು ಮಕ್ಕಳನ್ನ ಫ್ಯಾಮಿಲಿಯನ್ನು ಕರ್ಕೊಂಡು ಬರಬೇಕು ಇಲ್ಲಿಗೆ ಬಂದು ಈ ಒಂದು ಫಿಶ್ಗಳನ್ನು ಕಣ್ತುಂಬಿಸ್ಕೊಳ್ಬೇಕು ಇಫ್ ದಿಸ್ ಫಿಶ್ ಲ್ಯಾಂಡ್ ವಿಲ್ ಟೇಕ್ ಯು ಇನ್ ಟು ದ ವರ್ಲ್ಡ್ ಆಫ್ ಗ್ಯಾಲಾಕ್ಸಿ ವರ್ಲ್ಡ್ ಆಫ್ ಲಾಫ್ಟರ್ ವರ್ಲ್ಡ್ ಆಫ್ ಪ್ಲೆಜರ್ ವರ್ಲ್ಡ್ ಆಫ್ ಹ್ಯಾಪಿನೆಸ್ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ಬೋದು ಸೊ ಆದರೆ ಯಾವ ಮಕ್ಕಳಿಗೆ ನೀವು ಕ್ಲೀನಾಗಿ ಹೇಳಿ ಯಾರೂ ಕೂಡ ಗಾಜನ್ನು ಮುಟ್ಟಬಾರ್ದು ಕೈಯಿಂದ ಅನ್ನೋದನ್ನು ಮಕ್ಕಳಿಗೆ ಹೇಳಬೇಕು ಸೊ ಹಾಗೆಯೇ ದೂರದಿಂದ ನೋಡಿಕೊಂಡು ಕಣ್ಣು ತುಂಬಿಸ್ಕೊಳ್ಬೇಕು ಅಂಥೇಳಿ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಸೊ ನಮ್ಮ ಜೊತೆ ಇದ್ದಾರೆ ಉದಯ್ ಅಂತೇಳಿ ಇವರು ಫ್ರೆಂಡ್ಸ್ ಇಲ್ಲಿ ಉದಯ್ ಮತ್ತು ಉಪೇಂದ್ರ ಅವರೆಲ್ಲ ನೋಡ್ಕೊಳ್ತಾರೆ ಇದನ್ನು ಯಾರೂ ಕೂಡ ಟಚ್ ಮಾಡಿದಾಗೆ ನೀಟಾಗಿ ಬಂದು ಎಲ್ಲರೂ ಕೂಡ ಆರಾಮಾಗಿ ನೋಡೋ ಹಾಗೆ ಅವರು ವ್ಯವಸ್ಥೆ ಮಾಡ್ತಾರೆ ಸೊ ಅವರು ಕೂಡ ನಮ್ಮೆಲ್ಲ ವೀಕ್ಷಕರು ಅವರದನ್ನು ಮಾಡಬೇಕು ಖಂಡಿತ ಅವ್ರನ್ನು ಕೂಡ ನಾವು ಮಾತಾಡಿಸ್ತೀವಿ ಇನ್ನೂ ಒಂದು ಫಿಶ್ಲ್ಯಾಂಡಿಗೆ ಅವ್ರು ನಮಗೆ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ಅಲ್ಲಿ ಕೂಡ ನೋಡಿ ಅಂತ ಸೊ ನೋಡೋಣ ಫ್ರೆಂಡ್ಸ್ ಎಸ್ ಕಮ್ ಆನ್